ಟೀಮ್ ಇಂಡಿಯಾದ ರನ್ ಮಷೀನ್ ವಿರಾಟ್ ಕೊಹ್ಲಿ ಸದ್ಯ ಫಾರ್ಮ್ನಲ್ಲಿ ಇರೋ ಬಗ್ಗೆ ಎಲ್ಲರ ಬಾಯಲ್ಲೂ ಸಿಕ್ಕಿರೋ ಚರ್ಚೆಯ ವಿಷಯ. ವಿರಾಟ್ ಕೊಹ್ಲಿ ವಿಚಾರವಾಗಿ ಒಬ್ಬೊಬ್ಬರು ಒಂದೊಂದು ಮಾತುಗಳನ್ನು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ತಮ್ಮ ಸ್ಥಾನವನ್ನು ಬಿಟ್ಟುಕೊಟ್ಟು ಯುವ ಆಟಗಾರರಿಗೆ ಅವಕಾಶವನ್ನು ನೀಡುವುದು ಉತ್ತಮ ಅನ್ನೋ ಮಾತುಗಳನ್ನು ಹೇಳುತ್ತಿದ್ದಾರೆ. ಇನ್ನು ಕೆಲವರು ವಿರಾಟ್ ಕೊಹ್ಲಿ ಬೆಂಬಲಕ್ಕೂ ನಿಂತಿದ್ದಾರೆ. ಹೀಗಿರುವಾಗ ಇದೀಗ ವಿರಾಟ್ ಕೊಹ್ಲಿ ವಿಚಾರವಾಗಿ ಅವರ ಬೆಂಬಲಕ್ಕೆ ಮತ್ತೊಬ್ಬ ಮಾಜಿ ಆಟಗಾರ ನಿಂತಿದ್ದಾರೆ. ಹೌದು, ಟೀಂ ಇಂಡಿಯಾದ ಮಾಜಿ ಆಟಗಾರ ವೇಗದ ಬೌಲರ್ ಆಶೀಶ್ ನೆಹ್ರಾ ವಿರಾಟ್ ಕೊಹ್ಲಿ ವಿಚಾರವಾಗಿ ಮಾತನಾಡಿದ್ದು, ವಿರಾಟ್ ಕೊಹ್ಲಿ ಬಗ್ಗೆ ಮಾತನಾಡೋಕ್ಕೆ ಯೋಗ್ಯತೆ ಇರಬೇಕು ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ವಿರಾಟ್ ಕೊಹ್ಲಿಯ ಸಾಮರ್ಥ್ಯ ನಿಮ್ಮಲ್ಲಿ ಇಲ್ಲದ ಹೊರತಾಗಿ ಚರ್ಚೆಯನ್ನು ಯಾಕೆ ನಡೆಸುತ್ತೀರಿ? ನೀವು ಟೀಮ್ನಲ್ಲಿ ಆಡಬೇಕಾದರೆ ಆಟದ ಕಡೆಗೆ ಗಮನವನ್ನು ನೀಡಬೇಕಾಗುತ್ತದೆ, ಹಾಗೂ ಹೊರಗಿನ ಮಾತುಗಳನ್ನು ಆಟಗಾರರು ಕೇಳಬಾರದು. ವಿರಾಟ್ ಕೊಹ್ಲಿ ಅಂತಹ ಆಟಗಾರನ ಬಗ್ಗೆ ಮಾತನಾಡುವಾಗ ಎಲ್ಲ ಅಂಶಗಳನ್ನು ಅನ್ವಯವಾಗುತ್ತದೆ. ಉತ್ತಮ ಪ್ರದರ್ಶನ ತೋರದೇ ಇದ್ದರೂ ತಂಡದಲ್ಲಿ ಇರಲೇಬೇಕು ಅನ್ನೋದು ಎಲ್ಲಿಯೂ ಬರೆದಿಲ್ಲ. ಆದರೆ ಈ ಹಿಂದೆ ತಂಡಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿರುತ್ತಾರೆ. ಇದರ ಆಧಾರದ ಮೇಲೆ ಒಂದಿಷ್ಟು ಹೆಚ್ಚು ಅವಕಾಶಗಳನ್ನು ನೀಡಬೇಕಾಗುತ್ತದೆ ಅಂತ ನೆಹ್ರಾ ಹೇಳಿಕೊಂಡಿದ್ದಾರೆ. 33ನೇ ವಯಸ್ಸಿನಲ್ಲಿ ಅವರಿಗೆ ಫಿಟ್ನೆಸ್ ಸಮಸ್ಯೆಯೇ ಅವರಿಗಿಲ್ಲ. ಅವರು ಫಾರ್ಮ್ಗೆ ಕಮ್ಬ್ಯಾಕ್ ಮಾಡಲಿದ್ದಾರೆ. ಅವರಿಗೆ 1 ತಿಂಗಳು ಅಥವಾ 5 ವಾರಗಳ ಕಾಲ ವಿಶ್ರಾಂತಿ ಪಡೆಯುವುದು ತುಂಬಾ ಉತ್ತಮ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಒಬ್ಬ ಆಟಗಾರ ಉತ್ತಮ ಪ್ರದರ್ಶನ ತೋರಿಲ್ಲ ಅಂದ್ರೆ ಆತನನ್ನು ತಂಡದಿಂದ ಕೈಬಿಡಬೇಕು. ಆದ್ರೆ ಈ ಸಾಲಿನಲ್ಲಿ ಸಾಕಷ್ಟು ಆಟಗಾರರಿದ್ದಾರೆ. ಅವರು ಈ ಹಿಂದೆ ತಂಡಕ್ಕಾಗಿ ನೀಡಿದ ಕೊಡುಗೆಯನ್ನು ನೋಡಬೇಕು. ತಂಡದಿಂದ ಕೈಬಿಡುವುದೇ ಪರಿಹಾರವಲ್ಲ. ಅರ್ಧಶತಕ ಸಿಡಿಸುವುದಕ್ಕೂ ಮುನ್ನ ರೋಹಿತ್ ಶರ್ಮಾ ಕೂಡ ವಿಫಲರಾಗಿದ್ರು. ಎಲ್ಲಾ ಸ್ವರೂಪದಲ್ಲಿಯೂ ಆಡುವ ಆಟಗಾರರನ್ನು ನಾವು ಬೆಂಬಲಿಸಬೇಕು ಅಂತ ನೆಹ್ರಾ ಹೇಳಿಕೊಂಡಿದ್ದಾರೆ.